ನನ್ನ ಗುರಿಯನ್ನು ನೀವು ಹೇಳಿದ್ದೀರಿ, ಆದರೆ ಅದನ್ನು ತಲುಪುವ ದಾರಿ ಕೂಡ ಹೇಳಿ. ನಿನ್ನ ಗುರಿ ನಿನ್ನ ದಾರಿ ಎಲ್ಲವೂ ಒಂದೇ. ನೀನು ಆದಿಶೇಷನನ್ನು ಹುಡುಕಬೇಕು, ನಿನ್ನ ಶಕ್ತಿಯಿಂದ ಅವನ ಪ್ರೀತಿಯನ್ನು ಪಡೆಯಬೇಕು. ಅವನು ನಿನ್ನನ್ನು ಒಪ್ಪಿದ ನಂತರ ಶಿವಾನಿಯನ್ನು ಸಂಹಾರ ಮಾಡಿ ಆದರೂ ಸರಿ, ನಾಗಮಣಿಯೊಂದಿಗೆ ನೀನು ಆದಿಶೇಷ ಇಲ್ಲಿಗೆ ಬರಬೇಕು. ಗುರುದೇವ, ಶಿವಾನಿಯ ಹೊಟ್ಟೆಯಲ್ಲಿ ನಾಗನಾಥದ ಕುಡಿ ಬೆಳೆಯುತ್ತಿದೆ. ಇಂತಹ ಸಮಯದಲ್ಲಿ ಅಂದರೆ ಶಿವಾನಿಯ ಸಂಹಾರ ಮಾಡುವುದು ತಪ್ಪೆಂದು ಹೇಳುತ್ತಿರುವೆ ನಾಗಮಾತಾ? ನಾಗಲೋಕದ ಮಹಾಗುರುಗಳನ್ನು ಹತ್ಯೆ ಮಾಡಲು ಪ್ರಯತ್ನ ಪಟ್ಟಿದ್ದು ನಿಮಗೆ ತಪ್ಪೆಂದು ಅನಿಸುತ್ತಿಲ್ಲವೇ? ನಾಗಲೋಕದ ಮುಕುಟಮಣಿ ನಾಗಮಣಿಯನ್ನು ತರಲೆಂದು ಹೋದವಳು ಭೂಲೋಕದ ಮೋಹದಲ್ಲಿ ಸಿಲುಕಿ ನಾಗಲೋಕವನ್ನು ಮರೆತದ್ದು ನಿಮಗೆ ತಪ್ಪೆಂದು ಅನಿಸುತ್ತಿಲ್ಲವೇ? ತಪ್ಪು ನಡೆದು ಹೋದ ಮೇಲೆ ಅವಳನ್ನು ಒಪ್ಪುವ ಕ್ಷಣವೇ ಇಲ್ಲ. ಅವಳಿಗೂ ನಾಗಲೋಕಕ್ಕೂ ಯಾವುದೇ ಸಂಬಂಧವಿಲ್ಲ. ಹಾಗಿದ್ದ ಮೇಲೆ ಅವಳ ಮಗುವಿಗೂ ಈ ಲೋಕಕ್ಕೂ ಏನು ಸಂಬಂಧ? ಉತ್ತರ ಸಿಕ್ಕಿದ ಸಂತಸ ಕಾಣುತ್ತಿದೆ, ಆದ ಸಂಕಟ ಸುಗಟ್ಟುಗಟ್ಟುತ್ತಿದೆ. ನನಗೆ ತುಂಬಾ ಬೇಜಾರಾಗ್ತಿದೆ ಸ್ವಾಮಿಗಳೇ. ನನ್ನವರಿರೋ ಆ ಮನೆಯಲ್ಲಿ ನಾನೇ ಹೊರಗ್ನೋನು, ನನ್ನ ಮನೆ ಮಗ ಸ್ವಾಮಿಗಳೇ. ಶಿವಾನಿ ಗಂಡ, ಅಮ್ಮನಿಗೆ ಪ್ರೀತಿಯ ಮಗ, ಅಜ್ಜಿಗೆ ಮುದ್ದಿನ ಮೊಮ್ಮಗ. ಆದ್ರೆ ನನ್ನವರೇ ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದಾರೆ. ನನಗೆ ತುಂಬಾ ಕಷ್ಟ ಆಗ್ತಿದೆ ಸ್ವಾಮಿಗಳೇ. ಅನುಮಾನ ಪಟ್ಟರೆಂಬ ಕಾರಣಕ್ಕೆ ಅವಮಾನವಾಯಿತೆಂದು ಕೆರಳಿ ಕೋಪ ಮಾಡಿಕೊಂಡರೆ ಏನು ಪ್ರಯೋಜನ ಬಂತು ಭೋಲೆನಾಥ? ನಿನ್ನ ರೂಪ ಬದಲಾಗಲಾಗಿದೆ, ನಿನ್ನ ಸುತ್ತ ಇರುವ ಪಾಪದ ಕೂಪ ಬಯಲಾಗಬೇಕಿದೆ. ಭೀತಿನಾಶಕ ಆ ಅಭಯಂಕರ ಎಲ್ಲ ಕಗ್ಗಂಟುಗಳಿಗೂ ಉತ್ತರ ಕೊಡುವ, ತಪ್ಪುಗಳ ಮನ್ನಿಸಿ ಸಕಲ ದೋಷಗಳನ್ನು ಕಳೆಸಿ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಈ ಏಳು ಜಗವನ್ನು ಕಿರುಬೆರಳಲ್ಲಿ ನಿಯಂತ್ರಿಸುವ ಆ ಮಹಾದೇವ, ನಿನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಮರೆಯಬೇಡ. ಜಟಿಲ ಸಮಸ್ಯೆಗಳನ್ನು ಬಗೆಹರಿಸಲು ಕುಟಿಲ ಯೋಚನೆಗಳನ್ನು ಮಾಡಿ ಕೊರಳು ಕತ್ತರಿಸುವ ದುರುಳರ ಮಧ್ಯೆ ನಿನ್ನ ಪೂರ್ವರೂಪ ಉತ್ತರ ಕೊಡುವುದಿಲ್ಲ. ನಿನ್ನ ಪೂರ್ವರೂಪದ ಪ್ರಶ್ನೆ ಈ ರೂಪದ ಉತ್ತರ. ಹಿಟ್ಟಿನಲ್ಲಿ ಕೆರಳಬೇಡ, ನೋವಿನಲ್ಲಿ ಕರಳಬೇಡ. ನಿನ್ನಯ ಪ್ರಶ್ನೆಗಳ ಸಿಕ್ಕುಗಳಿಂದ ನಿನಗೆ ನೀನೇ ಉರುಳು ಹಾಕಿಕೊಳ್ಳಬೇಡ. ನೀನು ಮಹಾಶಕ್ತಿವಂತ, ಪರಸಿಡಿಲನ್ನು ಬರಿಗಣ್ಣಿನಿಂದ ನೋಡಿದರು ಕಿರುಬೆರಳು ಅಲುಗಾಡದ ಮಹಾಶಕ್ತಿವಂತ. ನಿನ್ನಲ್ಲಿರುವ ಉತ್ತರ ನಿನಗೂ ಪ್ರಶ್ನೆ, ನಿನ್ನ ಸುತ್ತ ಇರುವವರಿಗೂ ಪ್ರಶ್ನೆ. ಆದರೆ ನಿನಗದೇ ಉತ್ತರ ಅದು ಸಮೀಪದಲ್ಲೇ ಸಿಗುತ್ತೆ. ಆದರೆ ನೀನು ಅಲ್ಲ ಸ್ವಾಮಿಗಳೇ, ಅಘೋರ ಕಾರ್ಕೋಟಕ ಅಮಾವಾಸ್ಯೆಯ ಕಡೆ ಹೊರಡು. ಅಘೋರ ಕಾರ್ಕೋಟಕ ಅಮಾವಾಸ್ಯೆ ಶುರುವಾಗುವ ಮುಂಚ ನಿನಗೆದುರಾಗುವ ಶತ್ರುಗಳ ಜೊತೆ ಹೋರಾಡ. ಚಿಂತಿಸಬೇಡ, ಗೆಲುವು ನಿನ್ನದೆ, ಗೆಲುವು ನಿಶ್ಚಿತ. ಮನಸ್ಸಿನ ಗೊಂದಲಗಳನ್ನು ತೊಡೆದೊಡ ಈ ನೋವು ಹತ ಹಠ ಕ್ಷಣಿ ಕ್ಷಣಿಕ ಶಾಶ್ವತ ಸಂತೋಷ ಉಗಲಿದೆ. ತಡಮಾಡ ಮಾಡಬೇಡ, ಹೊರಡು ಹೊರಡು. ಭೋಲೆನಾಥ, ನಿನಗೆ ಒಳ್ಳೆಯದನ್ನು ಮಾಡಬಾರ. ಕೂತ್ಕೊಳ್ಳಮ್ಮ, ಇಲ್ಲೇ ಕೂತ್ಕೊಂಡಿರು. ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲೂ ಹೋಗಬೇಡ, ಇಲ್ಲೇ ನೀರು ತಗೊಂಡ್ಬಿಡ್ತೀನಿ. Thank you.
ಯಾಕೆ ಯಾಕೆ ಏನಾಗ್ತಾ ಇದೆ? ಯಾರಿಗೋ ಏನೋ ತೊಂದರೆ ಆಗ್ತಿದೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿದ್ದೀನಿ? ಇಷ್ಟಕ್ಕೂ ತೊಂದರೆ ಆಗ್ತಿರೋದು ಯಾರಿಗೆ? ಅಥವಾ ನನಗೆ ಸುಮ್ಮನೆ ಹಾಗನ್ಸ್ತಿದ್ಯಾ? ಶಿವಾನಿ ಆಗ್ಲೇ ಡಿಸ್ಟರ್ಬ್ ಆಗಿದ್ಲು, ಅವಳಿಗೇನಾದ್ರೂ ತೊಂದರೆ ಆಯ್ತಾ? ಆಯ್ತಾ, ಏನ್ರಿ ಕೆಲಸ ನಿಮ್ದು? ಮಧ್ಯರಾತ್ರಿನಲ್ಲಿ ಹೆಣ್ಮಕ್ಳು ಮಲಗಿದಾರೋ ಇಲ್ಲೋ ಅಂತೇಳಿ ಡೋರ್ ಓಪನ್ ಮಾಡಿ ಚೆಕ್ ಮಾಡೋದು. ನೋಡಿ ಮಿಸ್ಟರ್ ಧನಂಜಯ್, ನೀವು ಸುಮ್ನೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ರೂಮ್ ಅಲ್ಲಿ ಸದ್ದಾಯ್ತು, ನಾನದ್ನ ನೋಡಕ್ ಹೋಗಿದ್ದೆ ಅಷ್ಟೇ. ಮಿಸ್ಟರ್ ಅಭಯ್, ನಾನು ಕೂಡ ಮನೆಯಲ್ಲೇ ಇದ್ದೇನೆ. ನನಗೆ ಕೇಳದೆ ಇರೋ ಸದ್ದು ನಿಮಗೆ ಮಾತ್ರ ಕೇಳಿಸುತ್ತ? ಹೌದು ಕೇಳಿಸುತ್ತೆ. ನಿಮ್ಗೆ ಅವತ್ತೇ ಹೇಳಿದ್ವ ನಾನು ನಿಮ್ಗೆ ಕಿವಿ ಮಂದ ಹಾವುಗಳ ತರ ಅಂತ. ನೋಡಿ, ನಿಮ್ಮ ಕೆಲಸ ಏನಿದ್ರು ಹಾಗಲೊತ್ತಲ್ಲಿ ಅದು ಹಾಲಲ್ಲಿ. ಅದನ್ನ ಬಿಟ್ಟು ಎಲ್ಲರೂ ಮಲಗಿರುವಾಗ ಹೆಣ್ಮಕ್ಳು ರೂಮ್ ನಲ್ಲಿ ಮಲಗಿದಾರೋ ಇಲ್ಲ ಅಂತ ಡೋರ್ ಓಪನ್ ಮಾಡಿ ನೋಡೋದು ಸಭ್ಯತೆನೂ ಅಲ್ಲ, ಸೌಜನ್ಯನೂ ಅಲ್ಲ. ಇಷ್ಟಕ್ಕೂ ಅವಳ ಗಂಡ ಬೇರೆ ಮನೆಯಲ್ಲಿ ಇಲ್ಲ. ಈಗ ಇಂಥ ಪರಿಸ್ಥಿತಿನಲ್ಲಿ ನೀವು ಹೀಗೆ ಮಾಡಿದ್ರೆ? ಮಿಸ್ಟರ್ ಧನಂಜಯ್, ನಾನು ಅವ್ರ ಮೇಲಿರೋ ಕನ್ಸನ್ಗೆ ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ನೀವು ಇದನ್ನ ಸುಮ್ಮನೆ ದೊಡ್ಡದ್ ಮಾಡ್ತಿದ್ದೀರಾ. ಎಕ್ಸ್ಕ್ಯೂಸ್ ಮೀ, ಅದೇ ನಿಜ ಆಗಿದ್ರೆ ಹೆಣ್ಮಕ್ಳಿರೋ ರೂಮ್ ನ ಡೋರ್ ನ ಲಾಕ್ ಮಾಡ್ಬೇಕು. ಒಂದ್ ವೇಳೆ ಅವ್ರು ಓಪನ್ ಮಾಡಿದ್ರೆ ಮಾತಾಡ್ಬೇಕು. ಅದನ್ನು ಬಿಟ್ಟು ನೀವೇ ಡೋರ್ ನ ಓಪನ್ ಮಾಡಿಕೊಂಡು ಒಳಗಡೆ ನುಗ್ಗೋದಲ್ಲ. ಒಬ್ಬ ಗೌರ್ಮೆಂಟ್ ಆಫೀಸರ್ ಆದವನಿಗೆ ಮ್ಯಾನರ್ಸ್ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ದೊಡ್ಡ ಆಫೀಸರ್ ಆದ ಮಾತ್ರಕ್ಕೆ ಮ್ಯಾನರ್ಸ್ ಇರಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಅಥವಾ ಅದಕ್ಕೋಸ್ಕರನೇ ಹೀಗೆ ನಡ್ಕೊಳ್ತಿದ್ದೀರೋ? ರೀ ಧನಂಜಯ್, ನಿಮಗೆ ಎಸ್ಸಲ ಹೇಳಬೇಕು, ರೂಮ್ ಅಲ್ಲಿ ಏನೋ ಸದ್ದು ಬಂತು, ನಾನದನ್ನ ನೋಡಕ್ ಹೋಗಿದ್ದೆ. ಏನ್ರಿ ಮತ್ ಮತ್ತೆ ಏನೋ ಸದ್ದು ಅದು ಇದು ಅಂತ ಹೇಳ್ತಿದ್ರೆ ನಿಮ್ಮಂಥವ್ರಿಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪಾಯ್ತು. ಹೋಗಿ ಮಲ್ಕೊಡಿ. ಅಯ್ಯೋ, ಬಟ್ಟೆ ಅದ್ಲು ಬದ್ಲು ಆಗಕ್ ಹೇಗೆ ಸಾಧ್ಯ? ಅಲ್ಲ, ಮಾಯೆ ಒಂದು ಅರ್ಥ ಆಗ್ತಿರ್ವಲ್ಲ. ಇವ್ರು ಯಾರು? ರಾಕ್ಷಸರಿದ್ದಂಗಿದ್ದಾರೆ. ಅವ್ರೆ ಅಂದ್ರೆ ನೀನ್ ದೆವ್ವನ? ಮೊದ್ಲಿನಿಂದ ಎಸ್ಕೇಪ್ ಆಗ್ಬೇಕು. ಮತ್ತೆ ಮಾವ,
ಶಿವ ನೀನ? ನನ್ನಲ್ಲಿದ್ದ ನಾಗಮಣಿ ನನ್ನ ಪ್ರಾಣ ಉಳಿಸ್ತು, ನನ್ನ ಪ್ರಾಣಕ್ಕೋಸ್ಕರ ಅವಳು ಪ್ರಾಣ ಹೋಯ್ತು. ಆದ್ರೆ ಆ ನಾಗಮಣಿ ಅವಳ ಪ್ರಾಣ ಯಾಕೆ ಉಳಿಸಲಿಲ್ಲ ಪರಮೇಶ್ವರ? ಆ ನಾಗಮಣಿ ಚಿತೆಯಲ್ಲಿ ಹೇಗೆ ಉರಿದೋಯ್ತು? ಹಣ ಕೊಡು, ನನಗೆ ಉತ್ತರ ಕೊಡು ಪರಮೇಶ್ವರ. ನನ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಇದೊಂದು ಪ್ರಶ್ನೆನ ಮಾತ್ರ ಯಾಕೆ ಪ್ರಶ್ನೆಯಾಗೆ ಉಳಿಸ್ದೆ? ಎಲ್ಲದಕ್ಕೂ ಕಾಲ ಕೊಡು ಬರಬೇಕು ಅಂತಾನ? ನಾಗಲೋಕದಿಂದ ಭೂಲೋಕಕ್ಕೆ ನನ್ನ ಆದಿಶೇಷನ್ಗೋಸ್ಕರ ಬಂದೆ. ಅವನಿಗೆ ನನ್ನ ನೆನಪುಗಳೆಲ್ಲ ಕಳೆದು ಹೋದಾಗ ನೆನಪುಗಳನ್ನೆಲ್ಲ ಮರಳಿ ತರ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಈಗ ಅವನೇ ಕಾಣ್ತಿಲ್ಲ. ಎಲ್ಲಿದ್ಯಾ ಆದಿಶೇಷ ನೀನು? ಪರಮೇಶ್ವರ, ನನ್ನ ಆದಿಶೇಷನ ನನಗೆ ಹುಡುಕೊಡು ತಂದೆ. ಭಾಯ್ ಪ್ರೆಸೆಂಟ್. ಶಿವಾನಿಯಲ್ಲಿ ಅವರು ಏನ್ ಕೇಳ್ತಾ ಇದ್ದೀರಾ? ಶಿವಾನಿಯಲ್ಲಿ ಅಂತ ಅವಳು ರೂಮಲ್ಲಿಲ್ವಾ? ಇಲ್ಲ. ಹೌದಾ? ಮತ್ತಲ್ಲಿ ಹೋದ್ಲು? ಏನು, ಶಿವಾನಿ ಕಾಣಿಸ್ತಾ ಇಲ್ವಾ? ನಾನು ಅವಳ ಹತ್ರ ನಿನ್ನೆ ರಾತ್ರಿ ತಾನೇ ಮಾತಾಡ್ದೆ, ಇವಾಗ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗಿರ್ತಾಳೆ? ಅಯ್ಯೋ ಅಯ್ಯೋ, ನೆನ್ನೆ ಓದೋರು ಇನ್ನು ಬರ್ಲಿಲ್ವಲ್ಲಪ್ಪ, ಈಗ ನಾನು ಸಿಗಾಕೊಂಡ್ಬರ್ತೀನಲ್ಲ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ ಯಜಮಾನ್ರು ಎಲ್ಲಿ? ಅವ್ರ ಜೊತೆ ಏನಾದ್ರು ಶಿವಾನಿ ಹೋಗಿದ್ದಾಳ? ವಾಕಿಂಗ್ ವಾಕಿಂಗ್ ಹೋದ್ರು. ಅಕ್ಕ, ಸುತ್ತಮುತ್ತ ಏನಾದ್ರು ಹೋಗಿದ್ದಾಳ ಅಂತ ಹುಡ್ಕೊಂಬರೋಣ. ಎಷ್ಟೆಷ್ಟು ಕಡೆ ಹೋಗಿ ನಾನೇ ನೋಡ್ಕೊಂಡ್ ಬಂದ್ಬಿಡ್ತೇನೆ. ನಂದೀಶ, ಎಲ್ಲೂ ಹೋಗಕ್ ಬೇಕಾಗಿಲ್ಲ, ಅದಕ್ಕುತ್ತರ ಇವರೇ ಕೊಡ್ತಾರೆ. ಇವ್ರನ್ನ ಯಾಕೆ ಕೇಳ್ತಾ ಇದ್ದೀರಾ? ಇವ್ರೇನ್ ಮಾಡಿರ್ತಾರೆ? ಶಿವಾನಿ ಕಾಣಿಸ್ತಿಲ್ಲ ಅಂತ ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ಏನು ಗೊತ್ತಿಲ್ಲದರೂ ತರ ಬಿಹೇವ್ ಮಾಡಬೇಡಿ ಮಿಸ್ಟರ್ ಅಭಯ್. ನಿನ್ನೆ ರಾತ್ರಿ ಶಿವಾನಿ ರೂಮ್ ಬಾಗಿಲು ನಾವು ನೀವು ತೆಗಿತಾ ಇದ್ದದನ್ನ ನಾನೇ ನೋಡಿದ್ದೀನಿ. ಒಳಗ್ ಹೋಗ್ಬೇಕಾಗಿತ್ತು, ನಿಮ್ಮನ್ನ ತಡೆದಿದ್ದು ನಾನೇ. ಈಗ ನೋಡಿದ್ರೆ ಶಿವಾನಿ ಮನೆಯಲ್ಲಿಲ್ಲ, ಅವಳು ಮಲಗಿರೋ ತರ ಹಾಸಿಗೆ ದಿಂಬು ಇಟ್ಟಿರೋದು ನೀನೇ ಅಂತ ನನಗೆ ಗೊತ್ತು. ಏನ್ ಹೇಳ್ತಾ ಇದ್ದೀರಾ? ಶಿವಾನಿ ರೂಮಲ್ಲಿ ಕಾಣಿಸ್ತಿಲ್ವಾ? ಅವಳಿಗೆ ತೊಂದರೆ ಕೊಟ್ಟು ಅವಳು ಇಲ್ಲಿ ಇಲ್ದಿರೋ ಹಾಗೆ ಮಾಡಿ ಈಗ ನಾಟಕ ಮಾಡ್ತಿದ್ಯಾ? ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಮಧ್ಯರಾತ್ರಿನಲ್ಲಿ ಅವಳು ರೂಮ್ ಹತ್ರ ಹೋಗಿದ್ದೆಲ್ಲ, ಅದು ಯಾವ ಸಂಬಂಧ? ರೂಮಲ್ಲಿ ಏನೋ ಶಬ್ದ ಬರ್ತಿತ್ತು, ಅದೇನು ಅಂತ ನೋಡಕ್ ಹೋಗಿದ್ದೆ ಅಷ್ಟೇ. ವಾ, ರೂಮ್ನಲ್ಲಿ ಒಬ್ಳೆ ಹುಡುಗಿ ಮಲಗಿದ್ದಾಳೆ ಅಂತಂದಾಗ ಅಲ್ಲಿಗೆ ಹೋಗೋ ಗಂಡು ಬಾಗಿಲು ತಟ್ಟಿ ಹೋಗಬೇಕು, ಅದೇ ನೀನು ಗೂಳಿ ತರ ನೋಡಿದೆ. ಈಗ ಶಿವಾನಿ ಕಾಣಿಸ್ತಾ ಇಲ್ಲ. ನಿನ್ನೆ ಸೋಮಣ್ಣನಿಗೆ ಗೊತ್ತಿರು ಇನ್ನೂ ಬರ್ಲಿಲ್ವಲ್ಲ, ನನಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಿ? ಶಿವಾನಿ ಎಲ್ಲಮ್ಮ ಹೋಗಿದ್ದೆ ನೀನು? ಶಿವಾನಿ, ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಯಾಕಮ್ಮ ಹೇಳ್ದೆ ಹೋಗಿದ್ದೆ? ಶಿವಾನಿ ಬಾಮ್ಮ, ನೀನೇ ನಿನ್ನ ಕೈಯಾರೆ ಇವನ ಕೆನೆಗೆ ನಾಲ್ಕು ಬಾರಿಸಿ ಇವನು ನನ್ನ ಮನೆಯಿಂದ ಹೊರಗಡೆ ಹಾಕು. ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ನಿನಗೆ ಗೊತ್ತಾದ ಹಾಗೆ ನಮಗೂ ಗೊತ್ತಾಗಿದೆ. ನಿನ್ ರೂಮ್ಗೆ ಅರ್ಧ ರಾತ್ರಿನಲ್ಲಿ ಬರೋದಕ್ಕೆ ನೋಡ್ತಾ ಇದ್ದ ಇವನು, ಆಗ ನಾನೇ ತೆರೆದೆ ಇವನನ್ನ. ಹೌದು ಶಿವಾನಿ, ನೀನೆಲ್ಲಿ ಹೋಗಿದ್ದೆ? ಹಾಸಿಗೆ ಮೇಲೆ ದಿಂಬಿಟ್ಟು ಹೋಗುವಂತದ್ದು ಏನಾಗಿತ್ತು ನಿನಗೆ?
ಇವನಿಂದ ಏನಾದರೂ ತೊಂದರೆ ಆಯ್ತಾ ನಿನಗೆ? ಏನಾದ್ರು ತೊಂದರೆ ಮಾಡಿದ ನಿನಗೆ ಇವನು? ಇವನು ಕಾಟ ಸಹಿಸೋಕಾಗದೆ ಮನೆಯಿಂದ ಆಚೆ ಹೋದೆಯ ನೀನು? ಏನ್ ಮಾತಾಡ್ತಾ ಇದ್ರ ನೀವೆಲ್ಲ? ಅದಕ್ಕೆ ಇವರಿಂದ ಯಾವ ತೊಂದರೆನೂ ಆಗಿಲ್ಲ. ಎಲ್ಲ ಗೊಂದಲಗಳಿಗೂ ನನಗೆ ಉತ್ತರ ಸಿಕ್ಬಿಟ್ಟಿದೆ. ನನಗೆ ಸಿಗ್ಬೇಕಾಗಿರೋದು ನನ್ನ ಗಂಡ ಮಾತ್ರ. ಸರ್, ದಯವಿಟ್ಟು ಹೇಗಾದ್ರೂ ಮಾಡಿ ಅವ್ರನ್ನ ಹುಡ್ಕೊಡ್ತೀರಾ? ಅವ್ರಿಂದ ನನಗೆ ಬದುಕಕ್ಕಾಗ್ತಿಲ್ಲ ಸರ್. ದಯವಿಟ್ಟು ಹುಡ್ಕೊಡಿ ಅವ್ರನ್ನ. ಶಿವಾನಿ, ಏನಿದು? ನಾನು ನಿನಗೋಸ್ಕರ ಇವನು ನಾವು ಹೊರಗಡೆ ಕಳ್ಸೋಣ ಅಂತಂದ್ರೆ ನೀನ್ ನೋಡಿದ್ರೆ ಅವನಿಗೆ ಕಾಲಿಗೆ ಬಿದ್ದು ಬೇಡ್ಕೊಳ್ತಾರ ಮಾತಾಡ್ತಿದ್ಯಲ್ಲ. ಅಭಯಿಂದ ತೊಂದರೆ ಆಗಿಲ್ಲ ಅಂತ ಶಿವಾನಿನ ಹೇಳ್ತಾ ಇದ್ದಾಳಲ್ವಾ? ಗಂಡನ್ ಹುಡ್ಕೊಡಿ ಅಂತ ಬೇಡ್ಕೋತಾ ಇದ್ದಾಳೆ. ನೀವು ನೋಡಿದ್ರೆ ಸುಮ್ನೆ ಅಭಯ್ಗೆ ಬೈತಾ ಇದ್ದೀರಾ. ನಾನು ಹೇಳ್ತಿರೋದು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಾ ಇದೆ. ಅರ್ಥ ಆಗೋ ಟೈಮ್ಗೆ ಯಾವ ಪ್ರಯೋಜನ ಇರೋದಿಲ್ಲ. ಏನಮ್ಮ ಶೈಲು, ನಿನ್ಗೇನು ಗೊತ್ತಾಗಲ್ವಾ? ಅಲ್ಲ, ನಾವಿದೀವಿ ಅನ್ನೋ ಮರ್ತೆ ಬಿಟ್ಟೆ. ನೀನು ನಿನಗಿಷ್ಟ ಬಂದ ಮಾಡ್ಬಿಡು. ಯಾಕಮ್ಮ ಕೈ ಮುಗಿತಾ ಇದೀಯಾ? ನನ್ನ ಪಾಲಿನ ದೇವರಿಗೆ ಕೈ ಮುಗಿಲೇಬೇಕಲ್ವಾ? ಯಾಕಮ್ಮ, ಏನಾಯ್ತು? ನಿಮ್ಗೆ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಹೇಳಿದ್ರೆ ನಿಮಗ್ ಸಂಕಟ, ಹೇಳದೇ ಇದ್ರೆ ನನಗ್ ಒತ್ತಾಟ. ಅಲ್ಲಮ್ಮ, ನೆನ್ನೆ ನೀನು ಸೋಮನಳ್ಳಿ ಹೋಗ್ಬೇಕು ಅಂತ ಹೋದೆ. ಅಲ್ಲಿ ಹೋಗಿ ಒಂದ್ ಕಡೆ ನಿಂತ್ಕೊಂಡೆ. ಸುಸ್ತಾಗಿರ್ಬೇಕು ಅಂತ ನೀರ್ ತರೋಣ ಅಂತ ನೀರ್ ತರಕ್ ಹೋದೆ. ನೀರ್ ತಗೊಂಡ್ ಬರೋ ಅಷ್ಟೊತ್ತಲ್ಲಿ ನೀನ್ ಅಲ್ಲಿ ಇರ್ಲಿಲ್ಲ. ಎಲ್ಲಿ ಹೋದೆ ಅಂತ ಹುಡುಕಿ ಹುಡುಕಿ ಸಾಕಾಗಿ ಬೆಳಿಗ್ಗೆ ಬಂದೆ. ಈಗ ನೋಡಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ, ಏನಾಯ್ತಮ್ಮ? ಅರ್ಥ ಆಯ್ತು, ಸತ್ಯ ತಿಳಿತು. ನನಗ್ ನೀವ್ ಯಾರು, ನಿಮಗ್ ನಾನ್ ಯಾರು ಅಂತ ನನಗೆಲ್ಲ ಗೊತ್ತಾಯ್ತು. ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ ಆಗಲ್ಲ ನನ್ಗೆ. ನನ್ನಿಂದ ನೀವ್ ತುಂಬಾ ಕಷ್ಟ ಪಟ್ಟಿದ್ದೀರಾ. ನನ್ನಿಂದ ದೊಡ್ಡ ನಷ್ಟ ಆಗಿದೆ ನಿಮ್ಗೆ. ಅದನ್ನ ತುಂಬಿಕೊಡೋಕೆ ಶಿವಾನಿ ಕೈಲ ಆಗಲ್ಲ. ಮಗಳೇ, ನೀನು ಎಲ್ಲರ ಪಾಲಿಗೂ ಶಿವಾನಿ ಆಗಿರ್ಬಹುದು. ಸತ್ತರು ಬದುಕಿದ್ರು ನಿನ್ ಜೊತೆನೆ. ಹಾಗಿದ್ಮೇಲೆ ಎಲ್ಲಿಗಮ್ಮ ಹೋಗೋದು? ನಮ್ಗೆ ಯಾರಮ್ಮ ಇದ್ದಾರೆ? ನಮಗಂತೂ ಮಕ್ಕಳಿಲ್ಲ. ನಿನ್ನೆ ನಮ್ಮ ಮಗು ತರ ಬೆಳೆಸಿದ್ದೀವಿ. ನಿನಗೋಸ್ಕರ ಬದುಕಿ ನಿನಗೊಂದು ಒಳ್ಳೆ ನೆಲೆ ತೋರಿಸ್ಬೇಕು ಅನ್ನೋದು ನಮ್ಮ ಗುರಿ. ಆ ನೆಲೆನ ನೀನೇ ಕಂಡ್ಕೊಂಡು ಬಿಟ್ಟಿದೀಯ. ಮಗಳೇ, ನಾವು ನಿನ್ ಜೊತೆ ಇರೋದ್ರಿಂದ ನಿನಗೇನಾದ್ರೂ ಹೊರೆ ಆಗೋದಾದ್ರೆ, ನಿನಗೆ ಬೇಸರ ಆಗೋದಾದ್ರೆ, ನಿನಗೆ ಭಾರ ಆಗೋದಾದ್ರೆ ಖಂಡಿತ ನಾವು ಹೋಗ್ತೀವಮ್ಮ. ಮಾವ, ನಾನು ಹಾಗೆ ಹೇಳಿಲ್ಲ. ಇಲ್ಲಿರೋದ್ರಿಂದ ನಿಮಗೆ ಬೇರೆ ತೊಂದರೆ ಆಗುತ್ತೆ ಅಂತ ಹೇಳಿದೆ ಅಷ್ಟೆ. ಅಯ್ಯೋ ನನ್ನ ಬಂಗಾರ, ನಿಮ್ ಜೊತೆ ಇರುವಾಗ ಬರೋ ತೊಂದರೆಯಿಂದ ನಮಗ್ ಸಾವೇ ಬಂದ್ರು ಸಾಯ್ತೀವಿ. ಅದ್ ಬಿಟ್ಟು ಹೋಗಿಂದ ಎಲ್ಗಮ್ಮ ಹೋಗೋದು? ನಾನು ನಿನ್ ಮೇಲೆ ಹೋಗೋದಾದ್ರೆ ನಾನ್ ಸತ್ತ ಮೇಲೇನೆ ಹೋಗೋದು. ಹಾಗೆ ಹೋಗ್ಬೇಕಾದ್ರೆ ನಿನ್ನ ಸಂತೋಷದ ಬದುಕನ್ನ ನನ್ ಕಣ್ ತುಂಬ ನೋಡ್ಬೇಕನ್ನೋದೇ ನನ್ನ ಆಸೆ ಕಣಮ್ಮ. ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದಂತೂ ಸತ್ಯ. ಅವಳು ತ್ರಿಶೂಲ್ನೇ ಹುಡ್ಕೊಂಡು ಬಂದಿದ್ರೆ, ತ್ರಿಶೂಲ್ ಸಿಕ್ಕಿದ್ಮೇಲೆ
ಅವಳಲ್ಲಿ ಇರುವಂತ ಪ್ರಮೇಯನೆ ಬರ್ತಿರ್ಲಿಲ್ಲ. ಈಗ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಅಡ್ಕೊತಿಲ್ಲ ಅನ್ಸತ್ತೆ. ಎಲ್ಲಿ ಹೋಗಿದ್ದಾನೆ ಅಂತ ನಾನೇ ಕಂಡು ಹಿಡಿಬೇಕು. ಆಮೇಲೆ ಇವಳು ಬಂದಿರೋ ಉದ್ದೇಶನ ತಿಳ್ಕೋಬೇಕು. ಇವಳು ನಿಜವಾಗ್ಲೂ ಮಾಯಾಂಗನೇನಾ ಅಥವಾ ಅವಳ ರೂಪದಲ್ಲಿ ಬಂದಿರೋ ಬೇರೆ ಯಾರೋ ಇರ್ಬೋದಾ ಅದನ್ನ ತಿಳ್ಕೋಬೇಕು. ಇವಳಿಂದ ನನ್ನ ತ್ರಿಶೂಲ್ಗೇನಾದ್ರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಇವಳಿಗೆ ನಾನು ಸಾವಿನ ದಾರಿನೇ ತೋರಿಸ್ತೀನಿ. ಮನೆಯೊಳಗೆ ಬಂದ್ಬಿಡ್ತು ಅಂದ್ರೆ ನನ್ನ ಮಗ ಬಂದಿದ್ದಾನೆ. ಏನಿದೆ ಚಿತ್ರ, ನನ್ನ ಮಗನ ನಾನು ಹುಡುಕೊಂಬಂದ್ರೆ ಈ ಪೊಲೀಸ್ ತೋರಿಸ್ತಾ ಇದ್ದ ನಾನ್ ಮಾಡಿದ ಪೂಜೆಯಲ್ಲಿ ನಾನ್ ಹೇಳಿದ ಮಂತ್ರದಲ್ಲಿ ದೋಷ ಏನಾದ್ರೂ ಆಯ್ತಾ ಅಥವಾ ಏನಾದ್ರೂ ತಪ್ಪಾಯ್ತಾ? ಈಗ ಯಾರನ್ನು ತೋರಿಸಿ ನನ್ನ ಮಗ ಅಂತ ಹೇಳ್ತಾ ಇದೆಯ ದೀಪ? ಏನ್ ಈ ರೀತಿ ಆಗೋದು? ನಾನು ಹೇಳಿದ ಮಂತ್ರಕ್ಕೆ ನಾನ್ ಮಾಡಿದ ಪೂಜೆಗೆ ಶಕ್ತಿ ಇಲ್ವಾ? ಅದಕ್ಕೆ ನನ್ನ ದಿಕ್ಕು ತಪ್ಪಿಸ್ತಾ ಇದೆಯಾ? ಈ ಪುಸ್ತಕ ನೋಡಿ ಮಂತ್ರ ಮಾಡದೆ ಬೇಡ. ನನ್ನ ಮಗನ ಬೇರೆ ಯಾವ್ದಾದ್ರೂ ಗತಿಲಿ ಹುಡುಕಿದೆ. ಅಪ್ಪ ಯಾಕೆ ಬಂದಿದ್ರು? ನಾನೇ ಈ ಮನೆ ಮಗ ತ್ರಿಶೂಲ್ ಅಂತ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ. ನನ್ನ ರೂಪ ವೇಷ ಬದಲಾಗಿದೆ ಅಂತ ಹೇಳಿದ್ರೆ ಇವ್ರು ಯಾರು ನಂಬದು ಇಲ್ಲ. ಎಲ್ಲ ಸರಿ ಹೋಗುತ್ತೆ. ಚಿಂತೆ ದೂರ ಆಗ್ಬೇಕು ಅಂದ್ರೆ ನನ್ನ ಹತ್ರ ನನ್ನವನ್ ಇರ್ಬೇಕು. ಆದ್ರೆ ಅವನು ನನ್ನ ಪಕ್ಕ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಂತಾನು ಗೊತ್ತಾಗ್ತಿಲ್ಲ. ಅದೇ ನನ್ನ ಚಿಂತೆ. ನಾನಿದ್ದೀನಲ್ಲ, ಎಲ್ಲ ಸಮಸ್ಯೆನ ದೂರ ಮಾಡೋದಕ್ಕಲ್ವಾ ನಾನು ಬಂದಿರೋದು. ಶಿವಾನಿ ಅವರೇ, ನಿಮ್ಮ ಮನಸ್ಸಲ್ಲಿರೋ ನೋವು ಚಿಂತೆ ದುಗುಡ ಇದೆಲ್ಲ ನನಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಗಂಡನ ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಿದ್ದೀರಾ ಅಂತಾನು ನನಗೆ ಗೊತ್ತಾಗುತ್ತೆ. ಆ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೂ ಆ ಪ್ರೀತಿ ನಿಮ್ ಸುತ್ತಾನೆ ಇರುತ್ತೆ. ನಿಮ್ ಚಿಂತೆನೆಲ್ಲ ದೂರ ಮಾಡಿ ಹೋಗಿ, ಆರಾಮಾಗಿ ಮಲ್ಕೊಳ್ಳಿ. ಬಂದಿರೋನು ಯಾರು? ಇವನು ಯಾಕೆ ಬಂದಿರಬಹುದು? ಅವನ ಉದ್ದೇಶ ಏನು? ಅವನಿಗೆ ಈ ಮನೆ ಎಲ್ಲಾ ವಿಷಯಗಳು ಗೊತ್ತಿವೆ. ಯಾರು ಹೇಳಿರ್ಬೋದು? ಈ ಮನೆಯವರ ಅಥವಾ ಹೊರಗಿನವ್ರು ಯಾರಾದರೂ? ವಿಷಯ ಗೊತ್ತಿದ್ದ ನನ್ನ ಸ್ನೇಹಿತರೆಲ್ಲ ಸತ್ತು ಹೋಗಿದ್ದಾರೆ. ಮನೆಯವ್ರು ನೋಡಿದರೆ ಈ ಆಫೀಸರ್ ಅಪರಿಚಿತ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಮತ್ತೆ ಹೊರಗಿನವ್ರು ಅಫ್ಟರ್ಆಲ್ ಇವನು ಬಂದಿರೋನು ಒರಿಜಿನಲ್ ಅಂತ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಡ್ಯೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಏನ್ ಮಾಡೋದು? ಮುಳ್ಳು ನಮ್ಮುಳ್ಳಿಂದಲೇ ತೆಗಿಬೇಕು. ಅವ್ರ ಡಿಪಾರ್ಟ್ಮೆಂಟ್ಗೆ ಒಂದು ಕಾಲ್ ಮಾಡ್ತೀನಿ. ವಿಷಯ ನನ್ನ ನಂಬರಿಂದ ಮಾಡೋದಕ್ಕಿಂತ
ಆ ನಂಬರಿಂದ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಏನಿದು ದಿಗ್ವಿಜಯ್ ಫೋನ್ ಮಾಡ್ತಿದ್ದಾರೆ? ಹಾಯ್ ಸರ್. ಹೇಳಿ ಸರ್, ಏನು ಅಪರೂಪ ಆಗ್ಬಿಟ್ರೆ? ರೂಪ ಬದಲಾಯಿಸಿ ಇಲ್ಲಿಗೆ ಬಂದ ತಕ್ಷಣ ನಾನು ಯಾರು ಅನ್ನೋ ಸತ್ಯ ನನಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಪ್ರಯತ್ನ ಪಡಲೇಬೇಕು. ಮೊದಲು ನಾನು ನನ್ನ ಯಜಮಾನರೆಲ್ಲಿದ್ದರು, ಹೇಗಿದ್ದರು, ಏನ್ ಮಾಡ್ತಾ ಇದ್ದರು, ನಿಮ್ ಕಾಲು ಹಿಡ್ಕೋತೀರಿ ಸರ್? ಅಪ್ಪ ಸರ್, ಏನ್ ಸರ್ ಮಾಡ್ತಿದ್ದೀರಾ? ನಾನು ನಿಮ್ ಮಗ. ಅಂದ್ರೆ ನಿಮ್ ಮಗನ್ ತರ ನೀವ್ ಹೀಗೆಲ್ಲ ಮಾಡಬಾರ್ದು. ನನಗೆ ಇಷ್ಟ ಆಗಲ್ಲ ಸರ್. ನೀನ್ ಯಾಕೋ ನನ್ ಮಗ ಆಗ್ತೀಯ? ನನ್ನ ಮಗ ಕಿಶೋರ್, ನಾನ್ ಬಂದು ನಿನ್ ಕಾಲಿಗೆ ಬೀಳ್ತಾ ಇರೋ ಉದ್ದೇಶ ಇಷ್ಟೇ. ನಮ್ಮ ಯಜಮಾನರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಅವ್ರ ಮೂಲಕ ನಾಗ್ ಮಾಡಿ ನಮ್ ಪಡ್ಕೋಬೇಕು. ನನಗಿಂತ ಮುಂಚೆ ಯಜಮಾನ್ರೇನಾದ್ರೂ ನಾಗ್ಮಣಿ ಪಡೆಯೋ ಪ್ರಯತ್ನ ಪಟ್ರೆ ಅವನನ್ನೇ ಮುಗಿಸ್ಬಿಡ್ತೀನಿ. ಯಾಕೆ ಸರ್ ನೀವೇನು ಮಾತಾಡ್ತಾ ಇಲ್ಲ? ಯಜಮಾನ್ರಲ್ಲಿದ್ದಾರೆ ಸರ್, ಅವ್ರು ಸರ್ಗಿದಿರ್ತಾನೆ, ಅವ್ರಿಗೇನು ತೊಂದರೆ ಇಲ್ಲ ತಾನೆ? ಹೇಳಿ ಸರ್, ಯಜಮಾನ್ರು ಏನೇ ಕೆಲಸ ಮಾಡ್ಬೇಕಾದ್ರು ನನಗೆ ಹೇಳ್ದೆ, ನನ್ನ ಕರ್ಕೊಂಡು ಹೋಗ್ದೆ ಏನು ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅವರು ಒಬ್ಬರೇ ಹೋಗಿದ್ದಾರೆ ಅಂದ್ರೆ ಏನಾಗಿದೆ ಸರ್ ಹೇಳಿ ಸರ್, ದಯವಿಟ್ಟು ಉತ್ತರ ಹೇಳಿ ಸರ್. ಕಾಲು ಹಿಡ್ಕೋತೀನಿ ಅಂತ ಹೇಳಿದ್ರು, ನೀವೇನು ಹೇಳ್ತಾನೆ ಇಲ್ವಲ್ಲ ಸರ್? ಹೇಳಿ ಸರ್. ನೋಡಿ, ನೀವ್ ನನ್ನ ತಂದೆ ಇದ್ದ ಹಾಗೆ ಈಗೇನು ದಿಗ್ವಿಜಯ್ ಅವ್ರ ಬಗ್ಗೆ ಗೊತ್ತಾಗಬೇಕು ಅಷ್ಟೇ ತಾನೆ ಹೇಳ್ತೀನಿ. ಅದು ಅವ್ರು ಕ್ಷೇಮವಾಗಿದ್ದಾರೆ, ಆರಾಮವಾಗಿದ್ದಾರೆ. ಹೇಳ್ಬೇಡಿ ಸರ್, ದಯವಿಟ್ಟು ಕಣ್ಣೀರ್ ಹಾಕ್ಬೇಡಿ. ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀವ್ ಎಷ್ಟು ಒಳ್ಳೆಯವರು ಅಂತ. ಯಜಮಾನನ ಮೇಲೆ ಇಟ್ಟರೋ ನಿಷ್ಠೆ ಎಂಥದ್ದು ಅಂತಾನು ಗೊತ್ತಾಗುತ್ತೆ. ನಿಮ್ ತರ ನೀವೊಬ್ರು ಇರಕ್ ಸಾಧ್ಯ ಸರ್. ದಯವಿಟ್ಟು ಅಳ್ಬೇಡಿ ಸರ್, ಪ್ಲೀಸ್. ಅಳದೆ ಹೇಗಿರಕ್ ಸಾಧ್ಯ? ಯಜಮಾನ್ರು ಕಾಣಿಸ್ತಾ ಇಲ್ಲ, ಅವ್ರ ಮಗಳು ಕಾಣಿಸ್ತಾ ಇಲ್ಲ, ಈಗ ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಈ ಸಂಕಟನ ಯಾರ ಹತ್ರನು ಹೇಳಕ್ಕಾಗದೆ ನನ್ನ ಹೊಟ್ಟೆ ಮಗ ಮಗ ಅಂತ ಊರಿತಾ ಇದೆ ಸರ್. ಸತ್ತೋಗ್ಬಿಡೋಣ ಅನ್ನಿಸ್ತಾ ಇದೆ ಸರ್. ಹಾಗೆಲ್ಲ ಮಾತಾಡ್ಬೇಡಿ ಸರ್. ಏನು? ಏನಿಲ್ಲ, ಅದು ನಿಜವಾಗ್ಲೂ ದೂರ್ ಬರ್ದು ಕೊಟ್ಟಿದ್ದಕ್ಕೆ ಬಂದಿದ್ದ. ಯಾಕೆ ಅನುಮಾನ? ನಾನೇ ಹೇಳದ್ನಲ್ಲ, ಅದು ಅಲ್ಲದೆ ಸಾಕ್ಷಿಯಾಗಿ ಅವ್ರು ಬರ್ಕೊಟ್ಟಿರೋ ದೂರ್ನು ತೋರ್ಸದ್ನಲ್ಲ. ತೋರ್ಸಿದ್ರೆ ಆದ್ರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಯಾಕೆ ನಂಬಿಕೆ ಬರ್ತಿಲ್ಲ? ಅದು ದಿಗ್ವಿಜಯ್ ಅಂಕಲ್ ಮನೆಗೆ ಬಂದೆ ತುಂಬಾ ದಿವಸಗಳಾಯ್ತು. ಅವ್ರು ಎಲ್ಲಿದ್ದಾರೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಯಾರ ಹತ್ರನು ಫೋನ್ ಮಾಡಿ ಮಾತಾಡಿಲ್ಲ, ಯಾರನ್ನು ಭೇಟಿ ಆಗಿಲ್ಲ. ಅಂತ ದಿಗ್ವಿಜಯ್ ಅಂಕಲ್ ನಿಮ್ ಹತ್ರ ಬಂದು ದೂರ್ ಬರ್ಕೊಡಕ್ ಹೇಗ್ ಸಾಧ್ಯ? ಅಲ್ಲ, ಅಂಕಲೇ ಕಾಣೆ ಆಗಿದಾರಲ್ವಾ ಅಂತ. ನೀವ್ ಮೊದ್ಲು ಮನೆಗೆ ಬಂದಾಗ ದಿಗ್ವಿಜಯ್ ಅಂಕಲ್, ರೀನಾ, ತ್ರಿಶೂಲ್ ಕಾಣೆ ಆಗಿದ್ದಾರೆ, ಅವ್ರನ್ನ ಹುಡುಕ್ಬೇಕು ಅಂತ ಹೇಳಿದ್ರಿ. ಹ, ದಿಗ್ವಿಜಯ್ ಅಂಕಲ್ ಕಾಣೆ ಆಗಿದ್ದಾರೆ ನಿಜ, ಆದ್ರೆ ಅವರೇ ಬಂದು ನಿಮಗ್ ಕಂಪ್ಲೇಂಟ್ ಕೊಡಕ್ ಹೇಗ್ ಸಾಧ್ಯ? ಗುರುಗಳೇ, ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ನಾವು ಹೋಗ್ತಾ ಇರೋ ದಾರಿ ಜಟಿಲ ಆಗ್ತಾ ಇದೆ. ಮನೆಗೆ ಬಂದಿರೋ ಪೊಲೀಸ್ ಆಫೀಸರ್ ಸಾಮಾನ್ಯದೋನಲ್ಲ, ಅವನು ಬಂದಿರೋದ್ರ ಹಿಂದೆ ಯಾವುದೋ ಒಂದು ಕೆಟ್ಟ ಉದ್ದೇಶ ಇದ್ದೇ ಇದೆ. ಏನಾಯ್ತು ಬಿಡಿಸಿ ಹೇಳು. ಆ ಪೊಲೀಸ್ ಆಫೀಸರ್ ಸುಳ್ಳು ಹೇಳ್ತಿದ್ದಾನೆ,
ದಿಗ್ವಿಜಯ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಹಾಗಾಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ನಾನೇ ದಿಗ್ವಿಜಯ, ನಾನೇ ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ ಸಾಕ್ಷಿ ಹಿಡ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಅವನು ಯಾವುದೋ ಕೆಟ್ಟ ಉದ್ದೇಶ ಇರಬೇಕು ಅಲ್ವಾ ಅವನಿಗೆ? ಏನದೇನು ದಿಗ್ವಿಜಯ, ನಿನ್ನ ಜೊತೆ ಮಹಾಶಕ್ತಿಶಾಲಿ ಮಂತ್ರವಾದಿಯನ್ನೇ ಇರಬೇಕಲ್ಲ, ಹಾಗಿದ್ದಾಗ ನಿನಗೇಕೆ ಭಯ? ಅವರು ಬರೀ ಹೆಸರಿಗೆ ಮಾತ್ರ ಮಂತ್ರವಾದಿನಿಯರು, ಅವರಿಂದ ಯಾವ ಕೆಲಸನೂ ಆಗೋದಿಲ್ಲ. ತಂತ್ರ ಮಂತ್ರಗಳ ವಿದ್ಯೆನಲ್ಲಿ ಅವರು ಶಕ್ತಿವಂತರೇ ಇರಬಹುದು, ಆದರೆ ಈ ಪ್ರಾಯೋಗಿಕ ಪ್ರಪಂಚದ ಬಗ್ಗೆ ಸ್ವಲ್ಪ ಜ್ಞಾನ ಕೂಡ ಇಲ್ಲ ಅವರಿಗೆ. ಆ ಪೊಲೀಸ್ ಅಧಿಕಾರಿ ಹೇಗಾದ್ರೂ ಮಾಡಿ ಇವರು ಬಾಯಿ ಬಿಡಿಸಬೇಕು ಅಂತೇಳಿ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಸರಿಯಾಗಿ ಇವರು ಕೂಡ ಒಬ್ರು ಒಂದು ಊರು ಹೆಸರು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಊರು ಹೆಸರು ಹೇಳ್ತಿದ್ದಾರೆ. ಅವನಿಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಈಗ ನೀನು ಏನ್ ಹೇಳಿದ್ಯ ದಿಗ್ವಿಜಯ? ದಿನ ಕಳೆದಂತೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ. ನನಗೆ ಇವನಿಂದ ಮುಕ್ತಿ ಬೇಕು, ಹಾಗೆ ಆ ಮಂತ್ರವಾದಿನಿಯರಿಂದ ಶಾಶ್ವತವಾಗಿ ಮುಕ್ತಿ ಕೊಡಿಸಬೇಕು, ಅವರ ಸಂಹಾರ. ಅದೆಲ್ಲ ನಾವು ವಿಚಾರಣೆ ನಡೆಸೋ ಸ್ಟೈಲು, ಐ ಮೀನ್ ಶೈಲಿ. ನಾವು ಯಾವುದೇ ವಿಷಯನೂ ನೇರವಾಗಿ ಕೇಳಲ್ಲ, ಏನೋ ಮಾತಾಡೋ ತರ ಮಾತಾಡಿ ನಮ್ ಎದುರುಗಡೆ ಇರೋರ್ ಬಾಯಲ್ಲಿ ಸತ್ಯ ಹೊರಗೆ ತೆಗಿತೀವಿ. ನಾನ್ ಮಾಡಿದ್ದು ಅದನ್ನೇ, ಅದರಲ್ಲೇನ್ ವಿಶೇಷತೆ? ಅದ್ ಸರಿ, ನೀವೇನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ? ನೀವು ಮಾತಾಡ್ತಿರೋದ್ ನೋಡಿದ್ರೆ ದಿಗ್ವಿಜಯ್ ಅವ್ರು ಬದುಕಿರೋದ್ರ ಬಗ್ಗೆ ನಿಮ್ಗೆ ಅನುಮಾನ ಇರೋ ತರ ಇದೆ. ಅಯ್ಯೋ ಚಚ್ಚೆ, ಹಾಗೇನಿಲ್ಲ, ಅಂಕಲ್ ಬಕ್ಕಿರ್ಬೇಕು, ಅಂಕಲ್ಗೇನು ಆಗದೆ ಆರಾಮಾಗಿರ್ಬೇಕು, ಅಂಕಲ್ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ನನ್ನ ಮನ್ಸಲ್ಲಿರೋ ಎಲ್ಲ ಗೊಂದಲಗಳನ್ನು ಪರಿಹಾರ ಮಾಡ್ಕೋಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸಕ್ಕೆ ಬಂದೆ ಅಷ್ಟೆ. ಅವ್ರು ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಆದಷ್ಟು ಬೇಗ ಅವ್ರು ವಾಪಸ್ ಬರ್ತಾರೆ. ಅವ್ರು ಬಂದ ತಕ್ಷಣ ಮೊದಲು ನಿಮಗೆ ತಿಳಿಸ್ತೀನಿ. ಓಕೆ, ನಾನೊಂದಷ್ಟು ಕಡೆ ವಿಚಾರಿಸ್ತೇನೆ, ಇವರಿಬ್ಬರಿಗೂ ಈ ಊರಲ್ಲಿ ಒಂದು ಅಡ್ರೆಸ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಅಟ್ಲೀಸ್ಟ್ ರೇಷನ್ ಕಾರ್ಡ್. ಕೃಷ್ಣ ದಾಕ್ಷಾಯಿಣಿ ಮೇಲೆ ಅನುಮಾನ ಪಡೋದಕ್ಕೆ ಸಾವಿರ ಕಾರಣಗಳಿದೆ. ಅನುಮಾನ ಪಡೆದಿರೋದಕ್ಕೆ ಒಂದು ಕಾರಣನೂ ಇಲ್ಲ. ಈ ಮನೇಲಿ ನಡೀತಾರೋ ತೊಂದರೆಗಳಿಗೆಲ್ಲ ಅವರಿಬ್ಬರೇ ಕಾರಣನ. ತ್ರಿಶೂಲ್ ಕಾಣೆ ಆಗಿರೋದು, ಮನೆ ಪೊಲೀಸ್ ಅವ್ರು ಬಂದಿದ್ದು ಅಲ್ಲ, ತ್ರಿಶೂಲ್ ಕಾಣೆ ಆಗಿರೋದಕ್ಕೆ ಮನೇಲಿ ಎಲ್ಲರೂ ಮುಖದಲ್ಲೂ ಆತಂಕ ಇದೆ, ಭಯ ಇದೆ, ಬೇಸರ ಇದೆ. ಆದ್ರೆ ತ್ರಿಶೂಲ್ ನಮ್ಮ ಮದುವೆ ಆಗ್ಬೇಕು ಅಂತ ಅಷ್ಟು ಪ್ರಯತ್ನ ಪಟ್ಟ ಕೃಷ್ಣ ಮುಖದಲ್ಲಿ ಒಂದು ಚೂರು ಆತಂಕ ಇಲ್ಲ, ಬೇಸರ ಇಲ್ಲ, ಭಯ ಇಲ್ಲ. ಅಂದ್ರೆ ತ್ರಿಶೂಲ್ ಕಾಣೆ ಆಗಿರೋದ್ರ ಹಿಂದೆ ಆ ಕೃಷ್ಣ ಕೈವಾಡ ಏನಾದ್ರೂ ಇದೆಯಾ? ನಾವಿವತ್ತು ಮಾಡೋ ಪೂಜೆ ವಿಶೇಷವಾದ ಪೂಜೆ, ಮಹಾಶಕ್ತಿ ಕುಂದ್ರಾಸುರನ ಆವಾಹನ ಮಾಡೋ ಪೂಜೆ. ಅವನ ಆಗಮಾದ್ರೆ ಆದ್ರೆ ನಾವಂದ್ಕೊಂಡಿದ್ದು ಸಾಧ್ಯ, ಬಹಳ ಸುಲಭವಾಗುತ್ತೆ ಕೃಷ್ಣ. ಹೌದು ದಾಕ್ಷಾಯಿಣಿ, ನಮ್ಮ ಪೂಜೆ ಸಫಲವಾದರೆ ನಿನಗೆ ನಾಗಮಣಿ, ನನಗೆ ಆದಿಶೇಷ. ಮಾತಾಡ್ತಾರೆ ಇವರು, ಕೇಳಿಸ್ತಿರ್ವಲ್ಲ, ನಡಿ ಹೋಗೋಣ.
ಯಾವುದಾದರೂ ಜೀವ ಇರುವ ಹೆಣ್ಣುಡುಗಿಯ ರಕ್ತವನ್ನು ಹೀರಿ ನಿನ್ನ ಯಮ್ಮನವನ್ನು ಕಾಪಾಡಿಕೊಳ್ಳದೆ ಹೋದರೆ ನೀನು ಜೀವನ ಪರ್ಯಂತ ಹೀಗೆ ಇರಬೇಕಾಗುತ್ತದೆ ಕೃಷ್ಣ. ಇಂಥ ದಟ್ಟವಾದ ಕಾಡಲ್ಲಿ ಯಾರು ಸಿಗುತ್ತಾರೆ ಕೃಷ್ಣ? ಹೇಗಾದರೂ ಮಾಡಿ ಯುವತಿ ಬೇಕು. ಒಂದೇ ಒಂದು ಗಳಿಗೆ ಕೃಷ್ಣ, ಏನಮ್ಮ ನನ್ನ ಸ್ನೇಹಿತೆ ತಲೆ ಸುತ್ತಿ ಕೆಳಗ್ ಬಿದ್ಬಿಟ್ಟಿದ್ದಾಳೆ, ಅವಳನ್ನ ಎತ್ತೋದಕ್ಕೆ ಸ್ವಲ್ಪ ಸಹಾಯ ಮಾಡಮ್ಮ. ಬಾಮ್ಮ ಬಾ, ದಯವಿಟ್ಟು ಬಾಮ್ಮ ಬಾಮ್ಮ. ಕೃಷ್ಣ ಕೃಷ್ಣ ಯೌವನಿ ಅಂದ್ರೆ ಅಂದ್ರೆ ಇನ್ನೊಬ್ರು ರಕ್ತದಿಂದ ತನ್ನ ಯೌವನ ಉಳಿಸ್ಕೊಳ್ಳೋಳು. ಇವರಿಬ್ರು ಹೊರಗಡೆ ಬಂದಿದ್ದು ಹೀಗೆ ರಕ್ತ ಹೀರೋಕ, ಹಾಗಾದ್ರೆ ಇವರು ಸಾಧಾರಣ ಮನುಷ್ಯರಲ್ಲ, ಶುದ್ರ ಪ್ರಯೋಗಿಗಳು, ವಾಮಾಚಾರ ಮಂತ್ರವಾದಿನಿಯರು. ಇಷ್ಟಕ್ಕೂ ಇವರು ನಮ್ ಮನೆಗ್ ಬಂದಿದ್ದಾಕೆ? ಮನೆಗ್ ಹೋಗಿ ಮಾವನ ಹತ್ರ ಹತ್ರ ಎಲ್ಲ ಕೇಳ್ತೀನಿ. ಚಿಕ್ಕ ಮಾವನ್ ನೋಡಿದ್ರೆ ಅಪ್ಪ ಅವ್ರು ತುಂಬಾ ಹೆದರ್ಕೊಂಡಿರೋ ಕಂಡ್ರು. ಅಂದ್ರೆ ಇವರಿಬ್ರು ಅವ್ರನ್ನ ಹೆದರಿಸಿ ಬೆದರಿಸಿ ಅವ್ರನ್ನ ಇವ್ರ ಅಂಕೆಯಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಉದ್ದೇಶ ಗುರಿ ತಿಳಿಯೋದಾದ್ರೂ ಹೇಗೆ ಅರ್ಥ ಆಗ್ತಿಲ್ವಲ್ಲ. ಪರಮೇಶ್ವರ, ಇವ್ರ ಉದ್ದೇಶ ಗೊತ್ತಾಗದೆ ನನ್ನ ಮುಂದಿನ ಹೆಜ್ಜೆ ಇಡೋದು ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ನನಗೆ ಉತ್ತರ ಬೇಕು, ನನಗೆ ಉತ್ತರ ಕೊಡು ಪರಮೇಶ್ವರ. ಓಂ ಪಾತಾಳ ಭೈರವಿಯೇ ನಮಃ. ಓಂ ರಕ್ತ ಕೇಚರ್ಯೇ ಶುದ್ಧ ರಾಗೇಶ್ವರಿಯೇ ನಮಃ. ಮಹಾಸುರ ಘೋರ ರಾಕ್ಷಸ ಕುಂದ್ರಾಸುರ ಆವಾಹಯಾಮಿ. ಅದನ್ನು ಕರೆಸಿದ ಉದ್ದೇಶವೇನು? ಹೋಗು ಕುಂದ್ರಾಸುರ, ವಾಯುವ್ಯ ದಿಕ್ಕಿನಲ್ಲಿ ನಾಗಮಣಿ ಎಲ್ಲೋ ಇದೆ. ನಿನ್ನ ಕಣ್ಣಿಗೆ ಬೀಳೋ ಹಾಗೆ ಪ್ರಖರ ಶಕ್ತಿಯಿಂದ ಹೊಳೆಯುತ್ತಿರುತ್ತದೆ. ಹೋಗು, ಅದನ್ನು ತೆಗೆದುಕೊಂಡು ಬಾ. ನಾಗಮಣಿ ಮಹಾಶಕ್ತಿ, ಮಾನವ ದಾನವ ಯಕ್ಷ ಕಿನ್ನರಿಗೆ ಮುಟ್ಟಲು ಸಾಧ್ಯವಾಗದ ಮಹಾಶಕ್ತಿ ಅದು. ಅದನ್ನು ಯಾರಾದರೂ ಮುಟ್ಟಿದರೆ ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತಾರೆ. ಹಾಗಿರುವಾಗ ನಾನು ಅದನ್ನು ತರಲು ಸಾಧ್ಯವೇ? ಖಂಡಿತ ಸಾಧ್ಯ ಕುಂದ್ರಾಸುರ.
ನೀನು ಸಾಧಾರಣ ರಾಕ್ಷಸನಲ್ಲ, ಭೈರವ ಕವಚ ಇರೋ ಅಸುರ. ಭೈರವ ಕವಚ ಇರುವವರಿಗೆ ನಾಗಮಣಿಯನ್ನ ವರ್ಷಿಸಬಹುದು. ಹೋಗು, ತೆಗೆದುಕೊಂಡು ಬಾ. ದಾಕ್ಷಾಯಿಣಿ, ಅಲ್ಲಿ ಏನಾಗುತ್ತಿದೆ ಎಂದು ನಮಗೆ ಹೇಗೆ ತಿಳಿಯುವುದು? ಯಾರೋ ನೀನು ಹೇಳು, ಯಾರ್ ನೀನು, ಯಾಕೆ ಬಂದಿದ್ಯಾ ಇಲ್ಲಿಗೆ? ಸತ್ಯ ಹೇಳಬಾರದೆಂದು ಅಪ್ಪಣೆ ಆಗಿದೆ. ಸತ್ಯ ಹೇಳಬೇಕು ಅಂತ ಈಗ ನಾನು ಅಪ್ಪಣೆ ನೀಡ್ತಾ ಇದ್ದೀನಿ. ಹೇಳು, ಯಾರ್ ನೀನು, ಯಾರ್ ನೀನು ಕಳಿಸಿದ? ಏಯ್ ನಿಂತ್ಕೋ, ಹೇಳು ಯಾರ್ ನೀನು. ಇಲ್ಲ ಇಲ್ಲ, ನಾ ಹೇಳಲಾರೆ. ನಾನು ನಾನು ದಾನವ ಕುಲದವನು, ಸಾವಿಗಾದ್ರೂ ಶರಣಾಗಿ ಸೋಲು ಹೋಗಿಲ್ಲ. ಏನ್ ಶಿವಣ್ಣ ಅವ್ರೆ, ಹಾಗೆ ನೋಡ್ತಿದ್ದೀರಾ? ಏನಾದ್ರೂ ಮಾತಾಡ್ಬೇಕಿತ್ತ? ಮಾತಾಡಿ. ಅದು ನನ್ ಮನ್ಸು ಪದೇ ಪದೇ ನೀವ್ ನನ್ಗೆ ತುಂಬಾ ಆತ್ಮೀಯರು ಅಂತ ಹೇಳ್ತಾ ಇದೆ. ನಿಮ್ ಹತ್ರ ತುಂಬಾ ಮಾತಾಡ್ಬೇಕು, ಆದ್ರೆ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ನಾನ್ ಇಶುಲ್ ಅಂತ ನಿಮ್ ಹೃದಯಕ್ಕೆ ಅರ್ಥ ಆಗ್ತಿದೆ ಶಿವಣಿ, ಅದಕ್ಕೆ ಇಂತ ಭಾವನೆ. ಆದ್ರೆ ನಾನೇ ನಿನ್ ತ್ರಿಶೂಲ್ ಅಂತ ಹೇಳ್ಕೊಳಕಾಗ್ತಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ನನಗ್ ಬೇಕಾದವ್ರಿಗೆ ತೊಂದರೆ ಆಗುತ್ತೆ ಅಂತ ಮನ್ಸು ಹೇಳ್ತಾ ಇದೆ. ಅದಕ್ಕೆ ನೀವ್ ಹೊರಗಡೆ ಎಲ್ಲೂ ಹೋಗ್ಬೇಡಿ, ಮನೇಲೇರಿ. ನಿಮ್ ಕಾಳಜಿ ನನ್ಗೆ ಅರ್ಥಾಗುತ್ತೆ ಶಿವಾನಿ, ಚಿಂತೆ ಮಾಡಬೇಡಿ. ನಾನ್ ಬಂದಿರೋದೇ ಎಲ್ಲದನ್ನು ಸರಿ ಮಾಡೋದಕ್ಕೆ. ನಿಮ್ಮನ್ನ ನೋಡ್ತಿದ್ರೆ ನೀವು ಬೇರೆ ಏನೋ ಹೇಳಕ್ ಬಂದ್ರಿ ಅಂತ ಅನ್ಸ್ತಿದೆ. ಏನದು? ಮನ್ಸಲ್ಲಿ ಏನೋ ಒಂದು ಮುಖ್ಯವಾದ ವಿಷಯ ಇಟ್ಕೊಂಡು ಅದನ್ನ ಹೇಳಕ್ಕಾಗದೇ ಇರೋ ಒದ್ದಾಟ ಇದೆಯಲ್ಲ, ಅದು ತುಂಬಾ ಕಷ್ಟ. ಯಾಕಂದ್ರೆ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಏನೋ ಹೇಳಬೇಕು ಅಂತಿದ್ರಲ್ಲ,
ಹೇಳಿ. ಅದು ಇಲ್ಲಿ ಬೆಳಿಗ್ಗೆ ಸತ್ತ ಬಿದ್ದಿದ್ನಲ್ಲ, ಅವನು ನಿನ್ನೆ ರಾತ್ರಿ ಮನೆಯೊಳಗೆ ಬಂದಿದ್ದ. ಶಾಕ್ ಬಂದೆ ಅಂತ ಕೇಳಕ್ ಹೋದ್ರೆ ವಿಚಿತ್ರವಾಗಿ ಆಡಕ್ ಶುರು ಮಾಡ್ದ. ಆಮೇಲೆ ನಮ್ಮಿಬ್ರ ಬದಿಯ ಜಗಳ ಆಯ್ತು, ಅವನು ಸತ್ ಹೋದ. ಹೌದಾ? ಅಲ್ಲ, ನಾನು ಇಷ್ಟು ಗಂಭೀರವಾಗಿರೋ ವಿಷಯ ಮಾತಾಡ್ತಿದ್ದೀನಿ, ನೀವು ನೋಡಿದ್ರೆ ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿದ್ದೀರಲ್ಲ. ಮನೆಯಿಂದ ಆಚೆ ಹೋಗೋದಕ್ಕೆ ನಾವು ಹೊಸ ದಾರಿ ಕಂಡಿಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ ದಿಗ್ವಿಜಯ, ನಿನ್ಗೊಂದು ಹೊಸ ವಿಷಯ ತಿಳಿಸ್ಕೊಡ್ಬೇಕು ಅಂತಿದ್ದೀವಿ. ಏನು, ಯಾವ ಸುದ್ದಿ ಅದು? ನಾವೀಗ ನಮ್ ಗುರಿ ತಲುಪೋದಕ್ಕೆ ಬಹಳಷ್ಟು ಹತ್ತಿರದಲ್ಲಿದ್ದೀವಿ. ಕೈ ಚಾಚಿದ್ರೆ ನಾಕಮಣಿ ನಮ್ ನಮ್ದು. ಏನ್ ಮಾತಾಡ್ತಿದ್ದೀರ ನೀವು? ನಾಗಮಣಿ ಎಲ್ಲಿದೆ ನಾಗಮಣಿ? ಅಲ್ಲ, ಅದಿರೋ ಜಾಗ ಹೇಗೆ ಗೊತ್ತಾಯ್ತು ನಿಮ್ಗೆ? ಅದನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ಅದಕ್ಕೆ ಮೇಲೆ ಅದು ಪೂಜೆ. ದಿಗ್ವಿಜಯ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ನಾಗಮಣಿ ನಮ್ಮಿಬ್ರಿಗೂ ಸೇರಿದ್ದು, ಹಾಗಾಗಿ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಇಷ್ಟೆಲ್ಲ ಕೆಲಸಗಳನ್ನ ನಮ್ಮೂರು ನಿನಗೆ ರೂಪ ಕೊಟ್ಟು ಸಹಾಯ ಮಾಡಿ ಉಸಿರು ಉಳಿಸಿದ್ದು ಯಾಕೆ ಗೊತ್ತಾ? ನಾಗಮಣಿ ಸಿಗೋದಕ್ಕೆ ನಮ್ಗೆ ಸಹಾಯ ಮಾಡ್ತೀಯ ಅಂತ. ಈಗದು ಬೆಟ್ಟಗಳು ಆಗಿರೋ ಘಟಗಳನ್ನೆಲ್ಲ ಅಡ್ಡಡ್ಡ ಮಲಗಿಸಿ ಇಲ್ಲಿವರೆಗೂ ನಡೆದುಕೊಂಡು ಬಂದವರು ನಾವು. ಅಂಥದ್ರಲ್ಲಿ ಹುಳು ನಂಗಾಗಿರೋ ನೀನು ನಮ್ಮನ್ನ ತಡೆಯೋದಕ್ಕೆ ಬಂದ್ರೆ ನಮ್ಗೆ ನಗು ಬರ್ದೇ ಇರತ್ತ. ಅಂದ್ರೆ ನೀವು ದೈವ ಶಕ್ತಿಯನ್ನು ವಿರೋಧಿಸಿ ಪ್ರತಿ ಶಕ್ತಿಯನ್ನು ಪ್ರತಿಪಾದಿಸುವ ಮಂತ್ರವಾದಿನಿಯರು ನಾವು. ನಮ್ಮ ದಾರಿಗೆ ದೇವರೇ ಅಡ್ಡ ಬಂದ್ರು ನಾವು ಸುಮ್ಮನೆ ಬಿಡಲಿಲ್ಲ. ಯಕಶ್ಚಿತ್, ನೀನು ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಿನ್ನನ್ನ ಸುಮ್ಮನೆ ಬಿಡ್ತೀವಾ? ಅದೇನೇ ಆಗ್ಲಿ, ನಾನ್ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ದಿಗ್ವಿಜಯ, ನಮ್ಮ ಮಾತು ಕೇಳು, ಸುಮ್ನೆ ನಮ್ಮ ದಾರಿಗೆ ಅಡ್ಡ ಬರ್ಬೇಡ. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ಶ್ರೀ ಧನಂಜಯ್, ಯಾಕ್ರಿ ಹೀಗಿದ್ದೀರಾ? ಏನಾದ್ರೂ ಫೋಟೋ ಶೂಟ್ ಮಾಡಿಸ್ತಿದ್ದೀರಾ? ನೈಸ್ ಪೋಸ್. ಶ್ರೀ ಧನಂಜಯ್, ಏನ್ರಿ ಆಯ್ತು ನಿಮ್ಗೆ? ಯಾಕೆ ಹೀಗೆ ಅಪ್ಸೆಟ್ ಆಗಿ ಕೂತಿದ್ದೀರಾ? ಶ್ರೀ ಮಾತಾಡ್ರಿ, ಯಾಕೆ ಒಳ್ಳೆ ಸ್ಟ್ಯಾಚು ತರ ಕೂತಿದ್ರಾ? ಏನಾದ್ರೂ ಹೇಳಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ, ಎಲ್ಲದನ್ನು ಸರಿ ಮಾಡೋದಕ್ಕೆ ತಾನೆ ನಾನು ಬಂದಿರೋದು. ಏನ್ ಪ್ರಾಬ್ಲಮ್ ಅಂತ ಹೇಳ್ರಿ. ಶ್ರೀ ಧನಂಜಯ್, ಸ್ವಾಮಿಗಳೇ ಸ್ವಾಮಿಗಳೇ, ಸಾವಾಗಿದೆ ಸ್ವಾಮಿಗಳೇ. ಪರಲೋಕದ ದೇಹ ಇಹಲೋಕದಲ್ಲಿ ಆತ್ಮ ತ್ಯಜಿಸಿದೆ. ತದುಪರಿ ಸಾವಲ್ಲ, ವಧೆ, ಅಸುರ ವಧೆ, ಕಲಿಕಲಾಸುರ ವಧೆ. ಸ್ವಾಮಿಗಳೇ ಇದೆಲ್ಲ ದೈವ ಸಂಕಲ್ಪ. ದಾನವ ಭೂತನಿಗೆ ಮೃತ್ಯು, ಅದು ಅವನೇ ತಂದುಕೊಂಡ ಸಾವು. ಸ್ವಾಮಿಗಳೇ ನನಗೆ ಈ ಮರ್ಮ ಅರ್ಥ ಆಗ್ತಿಲ್ಲ. ಅದು ನಿನಗೆ ಸಾವಧಾನವಾಗಿ ಅರ್ಥವಾಗಬೇಕಾಗಿರುವ ಸತ್ಯ. ಆದರೆ
ಅದಕ್ಕೂ ಮುಂಚೆ ನಿನಗೆ ಕಾದಿದೆ ಒಂದು ದೌತ್ಯ. ನಿನ್ನವಳು, ನಿನಗಾಗಿ ಬಂದವಳು, ನಿನಗೋಸ್ಕರ ಬದುಕಿದವಳು ಮೃತ್ಯು ಪಂಜರದಲ್ಲಿ ಸಿಲುಕಿದ್ದಾಳೆ. ಹೋಗಿ ಕಾಪಾಡು ಭೋಲೆನಾಥ. ಏನೋ ನನ್ ಶಿವನಿಗೆ ಅಪಾಯ ಕಾದಿದ್ಯಾ? ಅಪಾಯ ಕಾದಿಲ್ಲ, ಕಾದಾದಾಯ ಕಾಡ ಶುರು ಮಾಡಿದೆ. ಪೂರ್ವ ದಿಕ್ಕಲ್ಲಿ ಕಾಡಿನ ಮಧ್ಯದಲ್ಲಿ ಅವಳ ಸುತ್ತ ಮರಣ ಭೂತರ ನರ್ತನ. ಕಾಲಿಟ್ಟರೆ ಸಾವು, ಸುಮ್ಮನಿದ್ದರೆ ಅವಳನ್ನು ಕಾಪಾಡ ಹೋಗು. ಪೂರ್ವ ದಿಕ್ಕಿನಡೆ ಹೋಗು, ಎಚ್ಚರ. ಪ್ರೀತಿಯುಕ್ಕಿ ನೀನೇನಾದರೂ ಸತ್ಯವನ್ನು ತಿಳಿಸಿದರೆ, ನೀನು ಅವಳ ಇನಿಯನಿಂದ ಅವಳಿಗೆ ಅರ್ಥವಾದರೆ ಬದುಕಿದ್ದರೂ ನಿಮ್ಮಿಬ್ಬರ ಸಾವಾಗುವುದು. ಭೋಲೆನಾಥ, ಮಹದೇವ, ಪರಮೇಶ್ವರ, ನಿನ್ನ ಭಕ್ತೆಯನ್ನ ನಿನ್ನಂಶ ಸಂಭೂತನಿಂದ ಕಾಪಾಡು ಭೋಲೆನಾಥ. ಇಲ್ಲೇದನ ನನ್ ತ್ರಿಶೂಲ್? ಇಲ್ಲೇದನ ತ್ರಿಶೂಲ್? ತ್ರಿಶೂಲ್ ಎಲ್ಲಿದ್ಯಾ ತ್ರಿಶೂಲ್? ನಾನು ಶಿವಾನಿ ಬಂದಿದ್ದೀನಿ. ಎಲ್ಲಿದ್ಯಾ ತ್ರಿಶೂಲ್? ನಿನ್ನ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ತ್ರಿಶೂಲ್ ನಮ್ಮ ಬಂಧನದಲ್ಲಿದ್ದಾನೆ. ನಮ್ಮ ಬಂಧನದಲ್ಲಿರುವಾಗ ಅವನಿಗೆ ನಿನ್ನ ಧ್ವನಿ ಕೇಳಿಸುತ್ತದಷ್ಟೇ, ಅವನಿಗೆ ಮಾತನಾಡುವುದಕ್ಕೆ ಆಗುವುದಿಲ್ಲ. ಸರಿ, ಎಲ್ಲಿದ್ದಾನೆ ನನ್ ತ್ರಿಶೂಲ್? ಎಲ್ಲಿದ್ದಾನೆ? ನಾನು ನೋಡ್ಬೇಕು ಅವನನ್ನ. ಓ, ಅವನನ್ನ ನೋಡಲು ಅಷ್ಟೊಂದು ಆಸೆ? ಏ ಕೃಷ್ಣ, ಎಲ್ಲಕ್ಕೆ ಹೋಗ್ತಾ ಇದ್ಯಾ? ನನ್ ತ್ರಿಶೂಲ್ ಎಲ್ಲಿ? ನಾಗಮಣಿ ಅಯ್ಯೋ, ಅದ್ ಎಲ್ಲಿದಂತ ನನ್ ಗೊತ್ತಿಲ್ಲ ಅಂತ ಹೇಳದ್ನಲ್ಲ. ಅಯ್ಯೋ ಮಂಕೆ, ಅದೇನೋ ಹೇಳುತ್ತಾರಲ್ಲ, ಹನುಮಂತನಿಗೆ ಅವನ ಶಕ್ತಿಯ ಬಗ್ಗೆ ಗೊತ್ತಿಲ್ಲವಲ್ಲವಂತೆ, ಹಾನಿಗೆ ತನ್ನ ಆಕಾರ ಗೊತ್ತಿಲ್ಲವಲ್ಲವಂತೆ, ಹಾಗೆ ನಾಗಿಗೆ ನಾಗಮಣಿ ತನ್ನ ಬಳಿ ಇದ್ದರು ಅದು ಗೊತ್ತಾಗಲಿಲ್ಲವಲ್ಲವಂತೆ. ಎಂತದ್ದವ್ರ ಭಾಗ್ಯ. ಏ ಕೃಷ್ಣ, ತ್ರಿಶೂಲ್ ಎಲ್ಲಿ? ನಿನ್ನ ಕೇಳ್ತಾ ಇರೋದು ತ್ರಿಶೂಲ್ ಎಲ್ಲಿ ಎಂದೆ. ನಾಗಮಣಿ ನನ್ನ ಹತ್ರ ಇಲ್ಲ ಅಂತ ಹೇಳದ್ನಲ್ಲ. ಆದರೆ ನನ್ನ ಬಳಿ ಇದೆ ಎಂದು ಹೇಳುತ್ತಿದ್ದೇನಲ್ಲ. ಇದು ಸಾಧಾರಣವಾದದ್ದಲ್ಲ, ಮಹಾಶಕ್ತಿ. ತ್ರಿಶೂಲ್ ಎಲ್ಲಿದ್ದಾನೆ ಎಂದು ನಮಗೂ ಗೊತ್ತಿಲ್ಲ. ಆದರೆ ನಾವು ನಾಗಮಣಿಗೋಸ್ಕರ ಹೀಗೆ ನಾಟಕ ಮಾಡಿದ್ದೇವೆ. ನಾಗಮಣಿ ಬಗ್ಗೆ, ಅದರ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ನೀನು ನನ್ನ ಕೈಗೆ ನಾಗಮಣಿಯನ್ನು ಕೊಟ್ಟೆ. ಏ ಕೊಡದನ, ಗುರುಗಳೇ ಇದಕ್ಕೆ ಪರಿಹಾರ ದಿಗ್ವಿಜಯ. ಭಯ ಬೇಡ, ಭೂಪ್ರಾಂತ್ಯದಲ್ಲಿ ಯಾವುದೇ ದಿಕ್ಕಿನಲ್ಲಿ ನಾಗಮಣಿ ಇದ್ದರೂ ಅದು ಭೂಸ್ಪರ್ಶವಾದೊಡನೆ ನನ್ನ ಅರಿವಿಗೆ ಬರುತ್ತದೆ. ಅದನ್ನು ತಾಯಿ ಜ್ವಾಲಮಾಲಿನಿ ನನಗೆ ತೋರುತ್ತಾಳೆ. ಓಂ ಜ್ವಾಲಮಾಲಿ.
ಮಾಲಿನ್ಯ ನಮಃ ರುಂಡ ಮಾಲಿನ್ಯ ನಮಃ ಮಾರ್ಗ ಬಂಧುವೇ ನಮಃ ಅಮರರಾಗಬೇಕಾಗಿರೋರು ಮುಕ್ಕೋಟಿ ದೇವತೆಯರು, ನಿಮ್ಮಂತ ದುಷ್ಟರಲ್ಲ. ಮುಂದಿನ ಜನ್ಮದಲ್ಲಾದರೂ ನಿಮ್ಮದು ಸಾತ್ವಿಕ ಬದುಕಾಗಲಿ. ಕಾಶಾಯಿನಿ